ಒಂದಾನೊಂದು ಕಾಲದಲ್ಲಿ ನಾಯಿಯೊಂದು ಹಳ್ಳಿಯಲ್ಲಿ ವಾಸವಾಗಿತ್ತು. ಪ್ರತಿದಿನವೂ ಹತ್ತಿರದ ಮನೆಗಳ ಹಿತ್ತಲಿಗೆ ಹೋಗ್ತಿತ್ತು. ಅಲ್ಲಿ ಮನೆಯವರು ಬಿಸಾಡ್ತಿದ್ದ ಉಳಿದ ಆಹಾರನ ತಿಂದುಕೊಂಡು ಅದು ಬದುಕ್ತಿತ್ತು. ಒಂದು ದಿನ ಅದರ ಅದೃಷ್ಟ, ಅದಕ್ಕೊಂದು ದೊಡ್ಡ ಮೂಳೆನೇ ಸಿಕ್ತು. ತುಂಬಾ ಖುಷಿಯಾದ ನಾಯಿ ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಮನೆಗೆ ಓಡ್ತು. ದಾರಿನಲ್ಲಿ ತೊರೆಯ ಮೇಲೆ ಹಾಕಿದ್ದ ಕಿರಿದಾದ ಪಾದ ಸೇತುವೆಯನ್ನ ದಾಟುವಾಗ ನೀರಿನಲ್ಲಿ ತನ್ನದೇ ಪ್ರತಿಬಿಂಬಾನ ಅದು ನೋಡ್ತು. ಆ ಪ್ರತಿಬಿಂಬ ಕನ್ನಡಿಯಲ್ಲಿದ್ದಷ್ಟೇ ಸ್ಪಷ್ಟವಾಗಿತ್ತು. ನೀರಿನಲ್ಲಿರೋ ಮತ್ತೊಂದು ನಾಯಿ ತನ್ನದಕ್ಕಿಂತ ದೊಡ್ಡದಾದ ಮೂಳೆನ ತಗೊಂಡು ಹೋಗ್ತಿದೆ ಅಂತ ಈ ದುರಾಸೆಯ ನಾಯಿ ಯೋಚನೆ ಮಾಡ್ತು. ಈ ದುರಾಸೆಯ ಕಾರಣದಿಂದ ಆ ಇನ್ನೊಂದು ನಾಯಿಯ ಮೂಳೆನ ಕಿತ್ಕೊಂಬೇಕು ಅಂತ ಯೋಚಿಸ್ತು. ಈ ಪೆದ್ದ ನಾಯಿ ತೊರೆಯಲ್ಲಿನ ತನ್ನದೇ ಪ್ರತಿಬಿಂಬದ ಮೇಲೆ ಮತ್ತನೆಗಿತ್ತು. ಆದ್ರೆ ಅಲ್ಲಿ ಅದಕ್ಕೆ ಇನ್ನೊಂದು ನಾಯಿಯಾಗ್ಲಿ ದೊಡ್ಡ ಮೂಳೆಯಾಗ್ಲಿ ಏನೂ ಕಾಣಲಿಲ್ಲ. ಜೊತೆಗೆ ನೀರಿಗೆ ನೆಗೆಯುವಾಗ ತಾನು ಕಚ್ಕೊಂಡಿದ್ದ ಮೂಳೆನೂ ಬಿದ್ದು ಹೋಯ್ತು. ಈ ದುರಾಸೆಯ ನಾಯಿ ಜೀವ ಉಳಿಸ್ಕೊಳ್ಳೋಕೆ ಈಜಬೇಕಾಗಿ ಬಂತು. ತುಂಬಾ ಕಷ್ಟಪಟ್ಟ ಮೇಲೆ ಅದು ದಡ ಸೇರ್ಕೊಂಡು ನೀರಿಂದ ಆಚೆ ಬಂತು. ಕೊನೆಗೆ ದಡ ಮುಟ್ಟಿದ್ಮೇಲೆ ಒಂದು ಕ್ಷಣ ನಿಂತು ಆಹಾರಕ್ಕಾಗಿ ಮತ್ತೊಂದ್ಸಲ ಪ್ರಯತ್ನ ಮಾಡಬೇಕಾಗಿ ಬಂದ ತನ್ನ ಮೂರ್ಖತನಕ್ಕೆ ತನ್ನನ್ನ ತಾನೇ ಶಪಿಸ್ಕೊಳ್ತು. ಯಾವುದೇ ಕೆಲಸಕ್ಕೆ ಕೈ ಹಾಕುವ ಮುಂಚೆ ಚೆನ್ನಾಗಿ ಯೋಚಿಸಬೇಕು. ಒಂದಾನೊಂದು ಕಾಲದಲ್ಲಿ ಕೊಳವೊಂದರ ಬಳಿ ಒಂದು ಕಾಗೆ ವಾಸ ಮಾಡ್ತಿತ್ತು. ಹತ್ತಿರದ ಒಂದು ಮರದಲ್ಲಿ ಒಂದು ಹಂಸವೂ ವಾಸವಾಗಿತ್ತು. ಆ ಹಂಸ ಹೆಚ್ಚಿನ ಸಮಯಾನ ಆ ಸುಂದರವಾದ ಕೊಳದಲ್ಲಿ ಈಜೋದ್ರಲ್ಲೇ ಕಳೀತಿತ್ತು. ಕಾಗೆಗೆ ತನ್ನ ಬಣ್ಣದ ಬಗ್ಗೆ ಯಾವಾಗ್ಲೂ ಬೇಜಾರಿತ್ತು. ಹಂಸ ಸುಂದರವಾಗಿರೋದನ್ನ ನೋಡಿ ಅದು ಅಸೂಯೆ ಪಡ್ತಿತ್ತು. ಒಂದು ದಿನ ಹಂಸದ ಸೌಂದರ್ಯನ ಆನಂದಿಸ್ತಾ, ನಾನೂ ಹಂಸದ ತರಾನೇ ಸುಂದರವಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅದು ಯೋಚಿಸ್ತು. ಹಂಸ ಇಷ್ಟು ಸುಂದರವಾಗಿ ಮತ್ತು ಬೆಳ್ಳಗೆ ಹೇಗೆ ಇರೋಕ್ ಸಾಧ್ಯ ಅಂತ ಕಾಗೆಗೆ ಆಶ್ಚರ್ಯ ಆಯಿತು. ಹಂಸ ಯಾವಾಗ್ಲೂ ನೀರಲ್ಲಿದ್ಕೊಂಡು ಯಾವಾಗ್ಲೂ ಸ್ನಾನ ಮಾಡ್ಕೊಂಡಿರೋದ್ರಿಂದಲೇ ಹೀಗಿರುತ್ತೆ ಅಂತ ಅದು ಯೋಚನೆ ಮಾಡ್ತು. ಆದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಸಲ ಸ್ನಾನ ಮಾಡೋಕೆ ಕಾಗೆ ನಿರ್ಧಾರ ಮಾಡ್ತು. ಹಾಗೆ ಮಾಡಿದ್ರೆ ತಾನೂ ಸಹ ಹಂಸದ ಹಾಗೆ ಬೆಳ್ಳಗೆ ಸುಂದರವಾಗಿ ಆಗಬಹುದು ಅಂತ ಅದು ನಂಬಿತು. ಹೀಗೆ ಭರವಸೆ ಇಟ್ಕೊಂಡ ಕಾಗೆ ತಾನೂ ಸುಂದರವಾಗೋ ಪ್ರಯತ್ನನ ಶುರು ಮಾಡ್ತು. ಕಾಗೆ ಮಾಡ್ತಾ ಇದ್ದದ್ದನ್ನು ನೋಡಿ ಹಂಸ ಮತ್ತು ಇತರ ಪಕ್ಷಿಗಳಿಗೆ ಕುತೂಹಲ ಆಯಿತು. ತುಂಬಾ ಸಲ ಸ್ನಾನ ಮಾಡಿದ್ರೂ ಕಾಗೆಯ ರೂಪ ಸ್ವಲ್ಪನೂ ಬದಲಾಗಲಿಲ್ಲ. ಆದರೂ ಅಷ್ಟಕ್ಕೆ ಬಿಡೋಕೆ ಅದು ಸಿದ್ಧ ಇರಲಿಲ್ಲ. ದಿನಕ್ಕೆ ತುಂಬಾ ಸಲ ಅದು ಸ್ನಾನ ಮಾಡ್ತಿತ್ತು. ಕೊನೆಗೆ ಒಂದು ದಿನ ಪಾಪ ಅದು ಕಾಯಿಲೆ ಬಿತ್ತು. ಕಾಯಿಲೆಯಿಂದ ಚೇತರಿಸ್ಕೊಳ್ಳೋಕೆ ಕಾಗೆಗೆ ತುಂಬಾ ಕಷ್ಟ ಆಯಿತು. ಕೊನೆಗೆ ಅದಕ್ಕೆ ತನ್ನ ತಪ್ಪಿನ ಅರಿವಾಯಿತು. ಈ ಪ್ರಯತ್ನನ ನಾನು ಬಿಟ್ಬಿಡ್ಬೇಕು. ನನಗೆ ಏನು ಸಿಕ್ಕಿದೆಯೋ ಅದರಲ್ಲೇ ಸಂತೋಷವಾಗಿರೋದನ್ನ ನಾನು ಕಲಿಯಬೇಕು ಅಂತ ಅದು ತನಗೆ ತಾನೇ ಹೇಳ್ಕೊಳ್ತು. ಅಂದಿನಿಂದ ಕಾಗೆಯೂ ಕೂಡ ಯಾವಾಗ್ಲೂ ಸಂತೋಷದಿಂದ ಇರ್ತಿತ್ತು. ಪಾಲಿಗೆ ಬಂದಿತ್ತು ಪಂಚಾಮೃತ ಅಂತ ಸಿಕ್ಕಿದ್ರಲ್ಲೇ ಸಂತೋಷವಾಗಿರಬೇಕು.
ಬಹಳ ಕಾಲದ ಹಿಂದೆ ಗುಳ್ಳೇನರಿಯೊಂದು ಕಾಡಲ್ಲಿ ವಾಸವಾಗಿತ್ತು. ಯಾವಾಗ್ಲೂ ಅದು ಇತರ ಪ್ರಾಣಿಗಳನ್ನ ಗೇಲಿ ಮಾಡ್ತಾ ಇರ್ತಿತ್ತು. ಒಂದು ದಿನ ಕಾಡಿಗೆ ಒಂದು ಸುಂದರವಾದ ಕುಕ್ರೆ ಬಂತು. ಕೆಲವೇ ದಿನಗಳಲ್ಲಿ ಅದು ಕಾಡಿನ ಇತರ ಪ್ರಾಣಿಗಳೊಂದಿಗೆ ಸ್ನೇಹ ಬೆಳೆಸ್ತು. ಇದು ಗುಳ್ಳೇನರಿಗೆ ಗೊತ್ತಾದಾಗ ಕೊಕ್ಕರೆ ಬಗ್ಗೆ ಅದಕ್ಕೆ ಅಸೂಯೆ ಬಂತು. ಕೊಕ್ಕರೆನ ಹೇಗಾದ್ರೂ ಮಾಡಿ ಬಲೆಗೆ ಕೆಡುವಬೇಕು ಅಂತ ಅದು ತಕ್ಷಣವೇ ಉಪಾಯ ಮಾಡೋಕ್ ಶುರು ಮಾಡ್ತು. ಮಾರನೇ ದಿನ ಕೊಕ್ಕರೆ ಒಂಟಿಯಾಗಿ ಕೂತಿದ್ದಾಗ ಅದರ ಹತ್ರ ನಿಧಾನಕ್ಕೆ ಬಂದ ಗುಳ್ಳೇನರಿ, ಅಯ್ಯ ಮಿತ್ರ, ನೀನು ಕಾಡಿಗೆ ಬಂದಿದ್ದು ನಂಗೆ ಗೊತ್ತಾಯ್ತು. ನಿನ್ನ ನಮ್ಮನೆಗೆ ಊಟಕ್ಕೆ ಕರೆಯೋಕೆ ನಂಗೆ ತುಂಬಾ ಸಂತೋಷವಾಗ್ತಿದೆ ಅಂತ ವಿನಯದಿಂದ ಹೇಳ್ತು. ಗುಳ್ಳೇನರಿಯ ಮಾತು ಕೇಳಿ ಕೊಕ್ಕರೆಗೆ ಸಂತೋಷ ಆಯ್ತು. ಸರಿ ಬರ್ತೀನಿ ಅಂತ ಒಪ್ಕೊಳ್ತು. ಮಾರನೇ ದಿನ ಅದು ಗುಳ್ಳೇನರಿಯ ಮನೆಗೆ ಹೋಯ್ತು. ಅವು ಊಟಕ್ಕೆ ಕೂತಾಗ ರುಚಿಯಾದ ಪಾಯಸನ ಕೊಕ್ಕರೆಗೆ ನೀಡ್ತು. ಪಾಯಸನ ನೋಡಿ ಕೊಕ್ಕರೆ ಬಾಯಲ್ಲಿ ನೀರ್ ಬಂತು. ಆದರೆ ಪಾಯಸನ ತಟ್ಟೆಲಿ ಹಾಕಿ ಕೊಟ್ಟಿದ್ರಿಂದ ತನ್ನ ಉದ್ದವಾದ ಕೊಕ್ಕನಲ್ಲಿ ಅದರ ರುಚಿ ನೋಡೋಕೂ ಕೊಕ್ಕರೆಗಾಗ್ಲಿಲ್ಲ. ಪಾಪದ ಕೊಕ್ಕರೆನ ನೋಡಿ ಕುತಂತ್ರಿ ಗುಳ್ಳೇನರಿ ಜೋರಾಗಿ ನಕ್ತು. ರುಚಿಯಾಗಿದ್ದ ಎಲ್ಲಾ ಪಾಯಸನೂ ತಾನೇ ಕುಡ್ದು ಮುಗಿಸ್ತು. ಕೊಕ್ಕರೆಗೆ ತುಂಬಾ ಸಿಟ್ಟು ಬಂದು ಗುಳ್ಳೇನರಿಗೆ ಪಾಠ ಕಲ್ಸೋಕೆ ತೀರ್ಮಾನ ಮಾಡ್ತು. ಆದ್ರೆ ಸಿಟ್ಟನ್ನ ತೋರಿಸ್ಕೊಳ್ಳದೆ ತನ್ನ ಮನೆಗೂ ಬರುವಂತೆ ಗುಳ್ಳೇನರಿಗೆ ವಿನಯದಿಂದ ಕರೀತು. ಮಾರನೇ ದಿನ ಊಟಕ್ಕೆ ಅಂತ ಗುಳ್ಳೇನರಿ ನೆಲದ ಮೇಲೆ ಕೂತ್ಕೊಂಡಾಗ ಬುದ್ಧಿವಂತ ಕೊಕ್ಕರೆ ಉದ್ದನೆಯ ಪಾತ್ರೆಯಲ್ಲಿ ಆಹಾರ ತಂದಿಡ್ತು. ತನ್ನ ಊಟನ ಕೊಕ್ಕರೆ ಖುಷಿಯಾಗಿ ತಿಂತು. ಆದ್ರೆ ತುಂಬಾ ಹಸಿದುಕೊಂಡಿದ್ದ ಗುಳ್ಳೇನರಿ ಕೊಕ್ಕರೆ ಖುಷಿಯಾಗಿ ತಿಂತಿರೋದನ್ನ ನೋಡ್ತಾ ಕೂತ್ಕೋಬೇಕಾಗ್ ಬಂತು. ಬೇರೆಯವರಿಗೆ ಕೇಡು ಬಗೆದ್ರೆ ನಮಗೂ ಅದೇ ಆಗುತ್ತೆ ಅನ್ನೋದನ್ನ ಗುಳ್ಳೇನರಿ ಅರ್ಥ ಮಾಡ್ಕೊಳ್ತು. ಅವತ್ತಿನಿಂದ ಬೇರೆಯವರನ್ನ ಗೇಲಿ ಮಾಡಬಾರ್ದು ಅಂತ ಅದು ನಿರ್ಧಾರ ಮಾಡ್ತು. ಬೇರೆಯವರಿಗೆ ಕಹಿ ಉಣಿಸಿದ್ರೆ ನಿನಗೂ ಕಹಿಯೇ ಸಿಗತ್ತೆ. ಒಂದು ಕಾಡಲ್ಲಿ ಒಂದು ಸಿಂಹ ಇತ್ತು. ಒಂದಿನ ಮಧ್ಯಾಹ್ನ ಆ ಸಿಂಹ ಚೆನ್ನಾಗಿ ನಿದ್ದೆ ಮಾಡಿ ಗೊರ್ಕೆ ಹೊಡಿತಾ ಇತ್ತು. ಅಲ್ಲೊಂದು ತುಂಡ ಇಲಿ ಇತ್ತು. ಅದಕ್ಕೆ ಸಿಂಹನ ಕೀಟ್ಲೆ ಮಾಡ್ಬೇಕು ಅನ್ನಿಸ್ತು. ಸ್ವಲ್ಪ ಹೊತ್ತಿನಲ್ಲಿ ಇಲಿ ಸಿಂಹದ ಬೆನ್ನಿಂದ ಇಳಿತು. ತಕ್ಷಣ ಸಿಂಹ ಇಲಿ ಬಾಲನ ಹಿಡ್ಕೊಂಡ್ಬಿಡ್ತು. ನನ್ನನ್ನ ಬಿಟ್ಟು ಬಿಡು, ಕ್ಷಮಿಸು ರಾಜ, ಇನ್ನೊಂದ್ಸಲ ಹಿಂಗ್ ಮಾಡಲ್ಲ, ತಪ್ಪಾಯ್ತು. ನಾನು ನಿದ್ರೆ ಮಾಡುವಾಗ ನನ್ನ ಬೆನ್ ಮೇಲೆ ಕುಣಿಯೋಷ್ಟು ಧೈರ್ಯನಾ ನಿನ್ಗೆ? ನನ್ನ ನಿದ್ರೆನ ಕೆಡಿಸ್ದೆ ನೀನು, ನಿನ್ನ ತಿಂದು ಬಿಡ್ತೀನಿ. ಬೇಡ ಮಹಾರಾಜ, ಬೇಡ, ನನ್ನನ್ ಬಿಟ್ಬಿಡು, ದಯವಿಟ್ಟು ಕ್ಷಮಿಸು. ನಾನು ಬದುಕಿದ್ರೆ ಒಂದಿನ ನಿನ್ಗೆ ಸಹಾಯ ಮಾಡ್ತೀನಿ. ನೀನು ಪುಟ್ಟ ಇಲಿ, ನಿನ್ನ ನೀನು ನೋಡ್ಕೊಂಡಿದ್ಯಾ, ನೀನು ನನಗ್ ಹೇಗ್ ಸಹಾಯ ಮಾಡ್ತೀಯಾ? ಸರಿ ಪುಟ್ಟ ಇಲಿ, ಇವಾಗ ನೀನು ಹೋಗು. ಈ ಸಲ ನಿನ್ನ ಕ್ಷಮಿಸಿದ್ದೀನಿ, ಆದ್ರೆ ನೀನು ನನಗ್ ಸಹಾಯ. ಕಬಡ್ಡಿ ಕಬಡ್ಡಿ ಕಬಡ್ಡಿ, ಯಾರಾದ್ರೂ ಸಹಾಯ ಮಾಡಿ, ನಾನು ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಸಹಾಯ ಮಾಡಿ, ಯಾರಾದ್ರೂ ಸಹಾಯ ಮಾಡಿ. ಅಯ್ಯೋ ದೇವ್ರೆ, ಸಿಂಹರಾಜ, ನೀನ ಪುಟ್ಟ ಇಲಿ ಮರಿ. ಇಲಿ ಆ ಬಲೆಯ ಒಂದೊಂದೇ ದಾರವನ್ನ ಕತ್ತರಿಸ್ತಾ ಹೋಯ್ತು. ಸಿಂಹ ಬಲೆಯಿಂದ ಬಿಡಿಸ್ಕೊಂಡ್ಬಿಡ್ತು. ಇಲಿನ ಅಪಹಾಸ್ಯ ಮಾಡಿದ್ದಕ್ಕೆ ಸಿಂಹ ಪಶ್ಚಾತ್ತಾಪ ಪಟ್ಟು, ಇವತ್ತಿನಿಂದ ನಾವಿಬ್ರು ಒಳ್ಳೆ ಗೆಳೆಯರು, ಇನ್ಮೇಲೆ ನಾನು ಯಾರನ್ನು ಹಾಸ್ಯ ಮಾಡಲ್ಲ.
ಎಲ್ಲದಕ್ಕೂ ಅದರದೇ ಆದ ಮೌಲ್ಯ ಇರುತ್ತದೆ. ಒಂದಿನ ಒಂದು ಮೇಕೆ ನದಿ ದಡದಲ್ಲಿ ಮೇಯ್ತಾ ಇತ್ತು. ಆ ತೀರದ ಹುಲ್ಲು ಇನ್ನೂ ಹಸಿರಾಗಿದೆ, ಅದರ ರುಚಿ ನೋಡಬೇಕು. ನದಿ ದಾಟೋದು ಹೇಗೆ ಅಂತ ಯೋಚಿಸ್ತಿದ್ದಾಗ ಒಂದು ಮರದ ದಿಮ್ಮಿನ ನೋಡ್ತು. ಇದರ ಮೇಲಿಂದ ನದಿ ದಾಟ್ತೀನಿ. ಅದು ದಿಮ್ಮಿ ಮೇಲೆ ಹತ್ತಿದ್ದಂಗೆ ಮತ್ತೊಂದ್ ತುದಿಯಿಂದ ಇನ್ನೊಂದ್ ಮೇಕೆ ಬರುತ್ತಿರೋದು ನೋಡ್ತು. ನಾನು ಮೊದಲು ಹೋಗ್ತೀನಿ ಅಂತ ಆ ಮೇಕೆ ಹೇಳ್ತು. ಏಕೆ ನಾನು ಮೊದಲು ಹೋಗ್ತೀನಿ? ಇಲ್ಲ ಇಲ್ಲ, ದಿಮ್ಮಿ ಮೇಲೆ ನಾನೇ ಮೊದಲು ಹತ್ತಿದ್ದು, ನಾನೇ ಮೊದಲು ಅಂತ ಇನ್ನೊಂದ್ ಮೇಕೆ ಹೇಳ್ತು. ಮೊದಲನೇ ಮೇಕೆ ಯೋಚಿಸ್ತು. ಅದರ ತಾತ ಹೇಳಿದ ಕಥೆ ಅದಕ್ಕೆ ನೆನಪಾಯ್ತು. ಇದೇ ರೀತಿ ಎರಡ್ ಮೇಕೆಗಳು ಒಂದಕ್ಕೊಂದು ದಾರಿ ಬಿಡದೆ ದಿಮ್ಮಿ ಮೇಲೆ ಜಗಳ ಆಡಿ ಕೊನೆಗೆ ನದಿಗೆ ಬಿದ್ದು ಮುಳುಗೋದ್ವಂತೆ. ಮೊದಲನೇ ಮೇಕೆ ಬುದ್ಧಿ ಉಪಯೋಗಿಸಿ, ಹೇ ಇದು ಜಗಳದ ಸಮಯ ಅಲ್ಲ, ಬುದ್ಧಿ ಉಪಯೋಗಿಸೋಣ. ನಾನು ಬಗ್ಗಿ ಕೂರ್ತೀನಿ, ನೀನು ನನ್ನ ಮೇಲಿಂದ ಜಿಗಿದು ಇನ್ನೊಂದ್ ತೀರಕ್ಕೆ ಹೋಗು ಅಂತ ಹೇಳಿ ಮೊದಲನೇ ಮೇಕೆ ಬಗ್ಗಿ ಕೂತ್ಕೊಂಡ್ತು. ಎರಡನೇ ಮೇಕೆ ಜಿಗಿದು ಇನ್ನೊಂದು ಬದಿಗೆ ಹೋಯ್ತು. ಧನ್ಯವಾದ ಗೆಳೆಯ, ನೀನು ಬಹಳ ಬುದ್ಧಿವಂತ. ಅವರಿಬ್ರು ಅವರವರ ದಾರಿಯಲ್ಲಿ ಹೋದ್ರು. ಯೋಚಿಸಿ ಕೆಲಸ ಮಾಡಬೇಕು.